ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿನಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ, ಬ್ರೋ ನೀವು ಸೂಪರ್ ಬ್ರೋ, ಸಖತ್ ಬ್ರೋ, ಸಖತ್ತಾಗಿ ವೀಡಿಯೋ ಮಾಡ್ತೀರಾ ಬ್ರೋ, ನಿಮ್ಮ ಒಂದು ವೀಡಿಯೋಸ್ಗಳು ತುಂಬ ಇಷ್ಟ ಆಗುತ್ತೆ ಅಂತೆಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ನನಗೆ ಆ ಥರ ಒಂದು ಕಮೆಂಟ್ಸ್ಗಳನ್ನ ನೋಡ್ತಾರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಿಂದ ನಾನು ಯಾರಿಗೂ ಕೂಡ ಅಷ್ಟೊಂದು ರಿಪ್ಲೈನೂ ಕೂಡ ಮಾಡೋದಕ್ಕಾಗ್ತಿಲ್ಲ, ಬಟ್ ಸ್ಟಿಲ್ ಕೆಲವೊಂದಷ್ಟು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ತುಂಬ ಇಷ್ಟಪಡ್ತಾರೆ. ನಾನು ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ರೆ ಅಥವಾ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿದ್ರೆ, ವೀಡಿಯೋ ಮಾಡಿ ಹಾಕಿದ್ರೆ ಬಂದು ಕಮೆಂಟ್ಸ್ಗಳನ್ನ ಮಾಡ್ತಾರೆ, ಬ್ರೋ ಫಸ್ಟ್ ವ್ಯೂ ಬ್ರೋ, ನಿಮ್ಮ ಒಂದು ವೀಡಿಯೋಸ್ಗಳು ತುಂಬ ಹೆಲ್ಪ್ ಆಗ್ತಾ ಇದೆ ಬ್ರೋ ಅಂತೆಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ನೋಡ್ತಾರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಸುನಿಲ್ ಅನ್ನೋರೊಬ್ರು, ಓಕೆ, ಸುನಿಲ್ ಅನ್ನೋರೊಬ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಕೂಡ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ನಾನು ಆದಷ್ಟು ಜಾಸ್ತಿ ರಿಪ್ಲೈನ ಮಾಡೋದಕ್ಕೆ ಹೋಗಿಲ್ಲ, ಬಟ್ ಸ್ಟಿಲ್ ಅವರು ನನ್ನ ಒಂದು ಫೋಟೋಸ್ಗಳನ್ನ ಎತ್ಕೊಂಡು ಅವ್ರು ಎಡಿಟ್ನ ಮಾಡಿ ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಅದು ತುಂಬ ಒಂದು ಪ್ರೀತಿನ ತೋರಿಸುತ್ತೆ, ನಮ್ಮ ಮೇಲೆ ಎಷ್ಟು ಒಂದು ಆಸೆನ ಇಟ್ಕೊಂಡಿದ್ದಾರೆ, ಒಂದು ಪ್ರೀತಿನ ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸುನಿಲ್ ಅವರು ತುಂಬ ಸಲ ನನಗೆ ಮೆಸೇಜ್ನ ಮಾಡಿ ಬ್ರೋ ಒಂದು ಫೋಟೋ ಕಳಿಸಿ, ಫೋಟೋ ಕಳಿಸಿ ಅಂತ ಕೇಳ್ತಾ ಇರ್ತಾರೆ. ಯಾಕೆಂದರೆ ಎಡಿಟ್ನ ಮಾಡ್ತಾರೆ ತುಂಬ ಚೆನ್ನಾಗಿ, ನಾನು ಕೂಡ ತುಂಬ ಸಲ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ, ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ, ಜೊತೆಗೆ ಅವರೊಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಕೆಲವು ದಿನಗಳ ಹಿಂದೆ ಒಂದು 20 days back, ಐ ತಿಂಕ್ ಒಂದು 15 days ಅಂತ ಅನ್ಕೊಳ್ತೀನಿ, ಒಂದು ಫೋಟೋ ಕೇಳೋರು, ಬರೋ ಒಂದು ಫೋಟೋ ಕಳಿಸಿ ಎಡಿಟ್ ಮಾಡ್ತೀನಿ ಅಂತ ಕಳಿಸ್ಕೊಟ್ಟೆ. ಎಷ್ಟು ಚೆನ್ನಾಗಿ ಎಡಿಟ್ನ ಮಾಡಿದರು ಅಂತಂದರೆ ನೀವಿಲ್ಲಿ ನೋಡ್ಬೋದು, ಯಾವ ರೇಂಜ್ಗೆ ಎಡಿಟ್ನ ಮಾಡಿದ್ದಾರೆ ಅಂತಂದರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಈ ಥರ ಎಡಿಟಿಂಗ್ ಎಲ್ಲ ನಾನು ಈ ಯೂಟ್ಯೂಬಲ್ಲಿ ಹಿಂದಿ ಭಾಷೆಯವರಲ್ಲಿ ನೋಡ್ತಿದ್ದೆ, ನಾನು ಬೇರೆ ಬೇರೆ ಭಾಷೆಯಲ್ಲಿ ನೋಡ್ತಾ ಇದ್ದೆ. ಕನ್ನಡದಲ್ಲಿ ನಿಜವಾಗ್ಲೂ ನಾನು ಈ ಥರ ಒಂದು ಎಡಿಟ್ನ ಮಾಡೋದೇಗೆ ಅಂತ ಯಾವುದು ಎಲ್ಲೂ ಕೂಡ ಯೂಟ್ಯೂಬಲ್ಲಿ ವಿಡಿಯೋನ ನೋಡಿರಲಿಲ್ಲ. ಸೊ ಈ ಎಡಿಟ್ ನನಗೆ ತುಂಬ ಇಷ್ಟ ಆಯಿತು. ನಾನು ಆ ಟೈಮಲ್ಲಿ ಒಂದೇ ಅವ್ರಿಗೆ ಹೇಳಿದ್ದು, ಬರೋ ನೀವು ಈಗೇನು ಎಡಿಟ್ ಮಾಡಿದ್ದೀರಾ ಅದನ್ನೇ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಒಂದು ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಓಕೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಕ್ಲಿಕ್ ಆದರೂ ಆಗ್ಬೋದು ಅಂತ ನಾನು ಹೇಳಿದೆ. ಯಾಕೆಂದರೆ ಯೂಟ್ಯೂಬಲ್ಲಿ ನಮ್ಗೆ ಈ ಥರ ಒಂದು ಎಡಿಟಿಂಗ್ ಬಗ್ಗೆ ನಮಗೆ ಸಿಗೋದು ಕನ್ನಡದಲ್ಲಿ ತುಂಬ ಕಮ್ಮಿ. ಸೊ ಅವ್ರು ಹೇಳಿದ ತಕ್ಷಣ ಅವರು ವೀಡಿಯೋನ ಕೂಡ ಮಾಡಿದ್ದಾರೆ ಯೂಟ್ಯೂಬಲ್ಲಿ, ಅದರಲ್ಲೂ ನನ್ನ ಫೋಟೋನ ಎತ್ಕೊಂಡು ಅವರು ಎಡಿಟ್ನ ಮಾಡಿದ್ದಾರೆ, ಹೇಗೆ ಎಡಿಟ್ ಮಾಡೋದು ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಒಂದು ವೀಡಿಯೋ ನೋಡಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಒಂದು ವೀಡಿಯೋನ ನೋಡಿ. ನಂಗೆ ನಿಜವಾಗ್ಲೂ ತುಂಬ ಅವರ ಒಂದು ಎಕ್ಸ್ಪ್ಲನೇಷನ್ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಐ ತಿಂಕ್ ಅವರು ಎರಡನೇ ವೀಡಿಯೋ ನಂದು ಮಾಡಿರುವಂಥದ್ದು. ಸೊ ಎರಡನೇ ವೀಡಿಯೋಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಸಖತ್ತಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಹೇಳ್ಬೇಕಂತಾರೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಮೊದಲನೇ ವೀಡಿಯೋ ತುಂಬ ತಪ್ಪರಿಸಾಡ್ಕೊಂಡೆಲ್ಲ ವೀಡಿಯೋ ಮಾಡಿದ್ದೀನಿ, ಮಾತಾಡಿದ್ದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನನಗೆ ವೀಡಿಯೋನೇ ಮಾಡೋಕ್ಕೆ ಬಂದಿಲ್ಲ, ನಾನೇ ಹೇಳ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಬಟ್ ಇವರು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ, ಓಕೆ. ಸೊ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಎಡಿಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಸೊ ದಯವಿಟ್ಟು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ತುಂಬ ಒಳ್ಳೆ ಎಡಿಟಿಂಗ್ನ ತಿಳಿಸ್ಕೊಡ್ತಾರೆ ನಿಮಗೆ ವೀಡಿಯೋದಲ್ಲಿ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ ತಿಳಿಸ್ಕೊಡ್ತಾರೆ. ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಸೊ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿ ಒಂದು ವೀಡಿಯೋ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬಾಯ್, ಜೈ ಹಿಂದ್, ವಂದೇ ಮಾತರಂ.